ಐದಕ್ಕೂ ಹೆಚ್ಚು ಕುರಿಗಳ ಸಾವು, ದಿಕ್ಕು ಕಾಣದೆ ಕಂಗಾಲಾದ ರೈತ. ಹೌದು, ಮಳವಳ್ಳಿ ತಾಲೂಕಿನ ಬಿಜಿಪುರ ಸಮೀಪದ ದ್ಯಾವಪಟ್ಟಣ ಗ್ರಾಮದ ಗಣೇಶ್ ರವರಿಗೆ ಸೇರಿದ ಸುಮಾರು 80,000 ಹೆಚ್ಚು ಮೌಲ್ಯದ 5 ಕುರಿಗಳು ಸಾವನ್ನಪ್ಪಿದೆ. ಪ್ರತಿದಿನದಂತೆ ಗಣೇಶ್ ರವರ ಪತ್ನಿ ಗೌರಮ್ಮನವರು ಊರಿನ ಹೊರಗಡೆ ಬಯಲು ಪ್ರದೇಶದಲ್ಲಿ ತಮ್ಮ 17 ಕುರಿಗಳನ್ನು ಮೇವು ಮೇಯಿಸಲೆಂದು ಹೋಗಿದ್ದ ಸಂದರ್ಭದಲ್ಲಿ ಹಠಾತ್ತನೆ ಜೊಲ್ಲು ಸೋರಿಸಿಕೊಂಡು ನೋಡು ನೋಡುತ್ತಿದ್ದ ಹಾಗೆ ಒಂದು ಕುರಿ ಸಾವನ್ನಪ್ಪಿದ್ದು 6-7 ಕುರಿಗಳು ಜೊಲ್ಲು ಸುರಿಸಲು ಪ್ರಾರಂಭಿಸಿದವು. ಇದರಿಂದ ಗಾಬರಿಗೊಂಡ ಮಹಿಳೆ ಗೌರಮ್ಮ ಎಲ್ಲಾ ಕುರಿಗಳ ಜೊತೆ ಮನೆ ಕಡೆಗೆ ಬಂದು ಸ್ಥಳೀಯ ಪಶು ವೈದ್ಯಾಧಿಕಾರಿಗಳನ್ನು ಕರೆಸುವುದರ ವೇಳೆಗೆ ಸುಮಾರು 80,000 ಹೆಚ್ಚು ಮೌಲ್ಯದ 5 ಕುರಿಗಳು ಸಾವನ್ನಪ್ಪಿವೆ. ಇದು ಇನ್ನು ಬೇರೆ ತರ ಇನ್ನಿಷ್ಟಿದೆ. ಇನ್ನು ಈಗ ಒಟ್ಟು ನಿಮ್ಮ ಹತ್ರ ಎಷ್ಟು ರಾಸ ಇದೆ? 17 ರಾಸಲ್ಲಿ ಈಗ 5 ತರ ಆಗಿದೆ. ಒಟ್ಟು ಎಷ್ಟು ಮೌಲ್ಯ ಆಗ್ಬೋದು? ಇದು ಎಷ್ಟು ಹಣಕಾಸು ಎಷ್ಟಾಗ್ಬೋದು? ಇದಕ್ಕೆ ಅಂದಾಜು ಟೋಟಲ್ 5-30,000 ಸರ್. ಇಲ್ಲಾದ್ರೂ ನೀವು ಮೀಸಿರುವಂತ ಮೇವಿಂದ ಆಗಿದೆಯೋ ಇಲ್ಲ ಸ್ಥಳೀಯ ಮಟ್ಟದಲ್ಲಿ ಏನಾದ್ರು ಆಗಿದೆಯಾ? ಇದು ಡಾಕ್ಟರ್ ಏನ್ ಹೇಳಿದಾರೆ? ಸ್ಥಳಕ್ಕೆ ಭೇಟಿ ನೀಡಿದ ವೈದ್ಯಾಧಿಕಾರಿ ಡಾಕ್ಟರ್ ಸುಮಂತ್ ಹಾಗೂ ಸಹಾಯಕ ವೈದ್ಯಾಧಿಕಾರಿ ಮಂಜುನಾಥ್ ಮರಣೋತ್ತರ ಪರೀಕ್ಷೆ ನಡೆಸಿ ಮೇಲುನೋಟಕ್ಕೆ ರೈತರು ಜಮೀನುಗಳಿಗೆ ಸಿಂಪಡಿಸಿರುವ ಕ್ರಿಮಿನಾಶಕ ಔಷಧ ಮಳೆ ನೀರಿಗೆ ಬೆರೆತಿರುವ ಮೇವನ್ನು ಸೇವಿಸಿರಬಹುದೆಂದು ಕಂಡುಬಂದಿದ್ದು ಹೆಚ್ಚಿನ ವಿವರಕ್ಕಾಗಿ ಸ್ಯಾಂಪಲ್ಗಳನ್ನು ಲ್ಯಾಬ್ಗೆ ಕಳಿಸಲಾಗುವುದು. ಹಾಗೆ ರೈತನಿಗೆ ಸರ್ಕಾರದಿಂದ ಬರುವ 1 ಕುರಿಗೆ 5,000 ರುಗಳಂತೆ ಒಟ್ಟು ಕುರಿಗಳಿಗೆ ಪರಿಹಾರವಾಗಿ 20,000 ರುಗಳನ್ನು ನೀಡಲು ಇಲಾಖೆಗೆ ವರದಿ ನೀಡಲಾಗುವುದೆಂದು ತಿಳಿಸಿದರು. ನಿನ್ನೆ ಸಂಜೆ ಸತ್ತೋಗಿರೋದು, ಅದು ಮೋಸ್ಟ್ಲಿ ಪಾಯ್ಸನಿಂಗ್ ಆಗಿರ್ಬೇಕು. ಈಗ ಮೇಲ್ಗಡೆ ಗದ್ದೆಯಲ್ಲಿ ಔಷಧಿ ಹೊಡೆದಿರಂತೆ, ಮಳೆ ಬಂದಿದೆ ಮೊನ್ನೆ, ಅದು ನೀರು ಹರ್ಕ ಬಂದು ಈ ಥರ ಆಗಿದೆ. ಅದು ನೀರು ಕುಡಿದಿದೆ, ಸಡನ್ನಾಗಿ ಈ ಥರ ಡೆತ್ ಆಗಿದೆ. ಬೇರೆ ರೋಗ ಸೋಂಕು ಏನಿರಲ್ಲ ಸರ್? ಇನ್ನೊಂದೆರಡು ಅಫೆಕ್ಟ್ ಆಗಿದೆ. ಓಕೆ, ಸ್ವಲ್ಪ ನೋಡಬೇಕು, ಇವಾಗ ಟ್ರೀಟ್ಮೆಂಟ್ ಮಾಡಬೇಕು. ಓಕೆ, ಇದ್ರ ಮೌಲ್ಯ ಎಷ್ಟಾಗ್ಬೋದು ಸರ್? ಅಂದಾಜು ಮೌಲ್ಯ ಬಂದು 30,000 ಆಗ್ಬೋದು. ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು 5,000 ಕೊಡ್ತಾರೆ ಟೋಟಲ್ ಒಟ್ಟಾರೆ ಒಂದಕ್ಕೆ. ಓಕೆ ಓಕೆ, ಈಗ ಟೋಟಲ್ ಈ ಹಿಂದೆ 5 ಇದೆ, ಇನ್ನೊಂದು ತಿರೋ ಇದಿಲ್ಲ. ಅದು ನಾನು ಬರೋಷ್ಟು ಇರಲಿಲ್ಲ ಅದು. ಓಕೆ, ಅದು ಎತ್ತಿಸ್ಬಿಟ್ಟಿರೋದು. ಓಕೆ.